ನಮಸ್ಕಾರ. 24x7 ಕರ್ನಾಟಕ ಡಾಟ್ ಕಾಮ್ಗೆ ಸ್ವಾಗತ, ಸುಸ್ವಾಗತ ವಿತ್ ನಿತಿನ್. ನಾವೀಗ ಭೇಟಿಯಾಗಲು ಬಂದಿರುವಂಥದ್ದು ಬೆಂಗಳೂರು ಅರ್ಬನ್ ಡಿಸ್ಟಿಕ್ನ ಬೆಂಗಳೂರು ತಾಲೂಕು ಪಂಚಾಯಿತಿ ಮೆಂಬರನ್ನು, ಅವರೊಬ್ಬರು ಮಹಿಳಾ ವ್ಯಕ್ತಿಯಾಗಿ ಇಟ್ಕೊಂಡು ಒಂದು ಟೈಮ್ ಅಧ್ಯಕ್ಷರಾಗಿ ಅವರ ಸೇವೆಯನ್ನು ಸಲ್ಲಿಸ್ಕೊಂಡು ಒಂದು ತಾಲೂಕು ಪಂಚಾಯಿತಿ ಮೆಂಬರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಬನ್ನಿ, ಅವರ ಕುರಿತಾದ ಒಂದು ರಾಜಕೀಯ ಜೀವನ ಕುರಿತಾದ ಒಂದು ಚಿರು ಪರಿಚಯನ ಮಾಡಿಕೊಳ್ಳಿ. ನಮಸ್ಕಾರ ಮೇಡಮ್. ನಿಮ್ಮ ಹೆಸರು ಮೇಡಮ್? ನಮ್ಮ ಹೆಸರು ವಿ ಎಲ್ಲಮ್ಮ. ವಿ ಎಲ್ಲಮ್ಮ? ವಿ ಎಲ್ಲಮ್ಮ ಎಂ ನಾರಾಯಣಸ್ವಾಮಿ. ಎಂ ನಾರಾಯಣಸ್ವಾಮಿ ಸರ್, ನಮಸ್ಕಾರ. ನಮಸ್ತೆ. ನಿಮ್ಮ ಹೆಸರು ಸರ್? ನಾರಾಯಣಸ್ವಾಮಿ, ಎಂ ನಾರಾಯಣಸ್ವಾಮಿ ಅಂತೇಳಿ. ಸರ್, ಮೇಡಮ್ ಇದೆ ಫಸ್ಟ್ ಟೈಮ್ ನಿಮ್ದು ಗೆದ್ದಿದ್ದಾರೆ, ಏನ್ ಅನಿಸ್ತಾ ಸರ್ ಈ ಸಂದರ್ಭದಲ್ಲಿ? ಸರ್, ಇದು ಎರಡನೇ ಬಾರಿ ಸರ್. ಎರಡನೇ ಬಾರಿ ಗೆದ್ದಿದ್ದಾರೆ ಮೇಡಮ್ ಅವರು, ಏನ್ ಅನಿಸ್ತಾ ಸರ್ ಈ ಸಂದರ್ಭದಲ್ಲಿ? ಅವ್ರೆ ಮಾತಾಡಿ. ಅಭ್ಯಾಸ ಇಲ್ಲ, ಎರಡನೇ ಬಾರಿ ಗೆದ್ದಿ ನಾವು ಜನ ಸೇವೆ ಮಾಡ್ಬೇಕಂತ ಹೇಳಿ ನನ್ನ ಎರಡನೇ ಬಾರಿ ಜನ ಕೈ ಹಿಡಿದಿದ್ದಾರೆ. ಆದಷ್ಟು ನಾನು ಕೂಡ ರಾಜಕಾರಣದಲ್ಲಿ ನಮ್ಮ ಶ್ರೀಮತಿ ಅವ್ರನ್ನ ಜೊತೆ ಹಾಕ್ಕೊಂಡು ಹಲವಾರು ಕೆಲಸ ಮಾಡಿರ್ಬೋದು, ರಸ್ತೆ ಆಗಿರ್ಬೋದು, ಕರಡಿ ಆಗಿರ್ಬೋದು, ದೀಪ ಆಗಿರ್ಬೋದು, ರೇಷನ್ ಕಾರ್ಡ್ ಆಗಿರ್ಬೋದು, ಮತ್ತು ಸ್ಕೂಲು ಕಟ್ಟಡಗಳಾಗಿರ್ಬೋದು, ಸಮುದಾಯ ಬಿಲ್ಡಿಂಗ್ ಆಗಿರ್ಬೋದು, ಓಟೆಕ್ ಆಗಿರ್ಬೋದು, ಹಲವಾರು ಕೆಲಸಗಳು ನನ್ನ ಶ್ರೀಮತಿ ಅವ್ರ ಜೊತೆಗೆ ಹಾಕ್ಕೊಂಡು ಎರಡು ಬಾರಿ ತಾಲೂಕು ಪಂಚಾಯಿತಿ ಅವಧಿಯಲ್ಲಿ ಒಂದು ಬಾರಿ ನಮ್ಮ ಶ್ರೀಮತಿಯಲ್ಲಿ ನಮ್ಮ ಸೋಮಶೆಟ್ಟಿ ಸೋಮಶೇಖರ್ ಸಾಹೇಬರು ಮತ್ತು ನಮ್ಮ ರಾಜಕೀಯ ಗುರುಗಳು ಅವರು ಕೂಡ ಎರಡು ಬಾರಿ ನನಗೆ ಬೀಪಾರವನ್ನು ಕೊಟ್ಟು ಒಂದು ಬಾರಿ ನನಗೆ ಶ್ರೀಮತಿಯಲ್ಲಿ ಅಧ್ಯಕ್ಷರನ್ನು ಮಾಡಿದ್ದಾರೆ. ಅವರ ನೇತೃತ್ವದಲ್ಲಿ ನನ್ನ ಅವ್ರ ನೇತೃತ್ವದಲ್ಲಿ ಅವರು ಹೋಗೋ ದಾಳಿಗಳು ಅಂತ ಹೇಳ್ಕೊಂಡು ನನ್ನ ಕೆಲಸಗಳು ಕಾರ್ಯಗಳು ಮಾಡಿಕೊಂಡು ಎರಡು ಬಾರಿ ನಾನು ಬರ್ತಾ ಇದ್ದೀನಿ. ಹಲವಾರು ನಾನು ಜನದಲ್ಲಿ ಹೋಗಿ ಮನೆಗೆ ಮನೆ ಮನೆಗಳಿಗೆ ಹೋಗಿ ಬೀದಿಗಳಿಗೆ ಹೋಗಿ ಏನು ಕೆಲಸ ಆಗಬೇಕು ಅಂತೇಳಿ, ಏನು ನಿಮಗೆ ರೇಷನ್ ಕಾರ್ಡ್ ಆಗ್ಬೇಕಾ, ಒಳ್ಳೆ ವಿಡೋ ಪಿನ್ಷನ್ ಆಗ್ಬೇಕಾ, ಒಳ್ಳೆ ಪಿನ್ಷನ್ ಆಗ್ಬೇಕಾ, ಮತ್ತು ಮನೆಗಳು ಕಟ್ಬೇಕಾ, ಶೌಚಾಲಯ ಕಟ್ಬೇಕಾ, ರಸ್ತೆ ದೀಪಗಳಾಗ್ಬೇಕಾ ಅಂತ ಹೇಳಿ ಎಲ್ಲರಿಗೂ ಮನೆ ಮನೆಗೆ ಹೋಗಿ ಇವತ್ತು ದಿವಸ ನಾನು ನನ್ನ ತಾಲೂಕು ಪಂಚಾಯಿತಿಯ ಕ್ಷೇತ್ರದಲ್ಲಿ ಜನನ ಸಂಪಾದನೆ ಇಟ್ಕೊಂಡು ಇವತ್ತು ದಿವಸ ನಾನು ಹೋರಾಟ ಮಾಡಿಕೊಂಡು ನಮ್ಮ ಶಾಸಕರಾದಂಥ ಸೋಮಶೇಖರ್ ಸಾಹೇಬರವರ ನೇತೃತ್ವದಲ್ಲಿ ನಾನು ಇಷ್ಟು ಕೆಲಸ ಕಾರ್ಯಗಳನ್ನು ನಿರ್ವಹಿಸಿಕೊಂಡು ನಾನು ಬರ್ತಾ ಇದ್ದೀನಿ. ಸರ್, ಎರಡು ಪೀರಿಯಡ್ ಅವಧಿ ಕಳೆದಿದ್ದೀರ ಸರ್, ಈ ಅವಧಿಯಲ್ಲಿ ನಿಮ್ಮ ಕ್ಷೇತ್ರದಲ್ಲಿ ಏನೇನು ಕೆಲಸ ಕಾರ್ಯಗಳಾಗಿದೆ ಸರ್, ಇದು ಹೇಳಿಬಿಟ್ಟು? ನಾನು ಎರಡು ಕ್ಷೇತ್ರ ಎರಡು ತಾಲೂಕು ಎರಡು ಕ್ಷೇತ್ರ ಬಾರಿ ಗೆದ್ದಂಥ ಓಕೆ, ನಾನು ಒಂದು ಸುಮಾರು ಒಂದು 10-12 ಸ್ಕೂಲ್ ಕಟ್ಟಡವನ್ನು ಸ್ಕೂಲ್ಗಳಿಗೆಲ್ಲ ನಿರ್ವಹಿಸಿದ್ದೀನಿ. ಸಮುದಾಯ ಬಿಲ್ಡಿಂಗ್ಗಳು, ಅಂಗನವಾಡಿ ಕ್ಷೇತ್ರ, ನನ್ನ ಕ್ಷೇತ್ರ ಸುಮಾರು ಒಂದು 7-8 ಅಂಗನವಾಡಿ ಕೇಂದ್ರಗಳಿದ್ದು ಎಲ್ಲ ಸೀಟ್ ಮನೆ ಇದ್ದು ಅವೆಲ್ಲ ಹೋಗಿ ಭೇಟಿ ಮಾಡಿ ಎಲ್ಲ ಮೋಲ್ಡ್ ಹಾಕ್ಸ್ಕೊಂಡಿದ್ದೀನಿ, ಸೀಟೆಲ್ಲ ತೆಗೆದು ಸೋರ್ತಿದ್ದು ಹಲವಾರು ನಾನು ಕೆಲಸ ಕಾರ್ಯಗಳು. ಸರ್, ಇನ್ನಾಗ ಇನ್ನೂ ಒಂದು ಪೀರಿಯಡ್ ಆಗೋದಿದೆ ಸರ್ ನಿಮಗೆ, ಇನ್ನೂ ಒಂದು ಪೀರಿಯಡ್ ಆಗೋದಿಲ್ಲ, ಇನ್ನೂ ಏನು ನಿಮ್ಮ ಯೋಜನೆಗಳಿದೆ ಸರ್ ನಿಮ್ಮ ಕ್ಷೇತ್ರದಲ್ಲಿ? ಇನ್ನೊಂದು ಪೀರಿಯಡ್ ಇದೆ, ನಾನು ಕೆಲವಾರು ಆಶ್ರಯ ಸೈಟ್ಗಳು ಕೊಡಬೇಕು ಅಂತೇಳಿ ಒಂದು ಯೋಜನೆ ಹಾಕೊಂಡಿದ್ದೀನಿ. ಎಮ್ ಎಲ್ ಎ ಸಾಹೇಬರು ಒಂದು ಎಲೆಕ್ಷನ್ ಕೊಟ್ಟಿದ್ದಾರೆ, ಒಂದು 2-3 ಕಡೆ ಅದನ್ನು ಮೀಸಲಾಗಿ ಇಟ್ಟಿದ್ದೀವಿ, ರೇಷನ್ ನಮ್ಮ ಹಕ್ಕುಪತ್ರ ಕೊಡೋದಕ್ಕೆ ಮಾಡೋಣ. ಸರ್, ನಿಮಗೆ ರಾಜಕೀಯಕ್ಕೆ ಬರೋಕ್ಕೆ ಗುರುಗಳು ಅಂತ ಯಾರು ಇದ್ದಾರೆ ಸರ್? ಸರ್, ಇದ್ದರು ನಮ್ಮ ರಾಜಕೀಯ ಗುರುಗಳೇ ನಮ್ಮ ಸೋಮಶೇಖರ್ ಸರ್. ಅವರಿಂದಲೇ ನೀವು ರಾಜಕೀಯಕ್ಕೆ ಬಂದಿದ್ದು, ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಈ ಸಂದರ್ಭದಲ್ಲಿ? ಅವ್ರು ಏನು ಹೇಳ್ತಾರೆ ಅದನ್ನು ನಾವು ಕೆಲಸ ಮಾಡೋಣ, ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಸರ್, ಈಗ ನೀವು ಗೆಲ್ಲೋದಕ್ಕೆ ನಿಮ್ಮ ಕ್ಷೇತ್ರದ ಮತದಾರರೇ ಕಾರಣ ಸರ್? ಗೆಲುವಿಗೆ ನಾನು ಮತದಾರರೇ ಸರ್. ನಿಮ್ಮ ಮತದಾರರು ತಮ್ಮ ಅಮೂಲ್ಯವಾದ ಮತವನ್ನು ನೀಡಿ ನಿಮ್ಮ ಮೇಡಮ್ ಅವ್ರನ್ನ ಕಂಟಿನ್ಯೂಸ್ ಎರಡ್ಸಲಿ ಗೆಲ್ಸಿದ್ದಾರೆ. ಸೊ ಕೊನೆಯದಾಗಿ ನಿಮ್ಮ ಮತದಾರರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಮತದಾರರಿಗೆ ಅವ್ರು ಏನು ಕೆಲಸ ಹೇಳ್ತಾರೆ ಅದನ್ನು ನಾನು ಮಾಡಕ್ಕೆ ಸಿದ್ಧ ಇರ್ತೀನಿ. ಏನೇ ಒಂದು ಕೆಲಸ ಹೇಳಿದ್ರು ಮಾಡಕ್ಕೆ ಮಾಡಕ್ಕೆ ಸಿದ್ಧ ಇರ್ತೀನಿ. ನೋಡಿದ್ರಲ್ಲ, ಒಬ್ಬರು ಮಹಿಳಾ ವ್ಯಕ್ತಿಯಾಗಿ ಇಟ್ಕೊಂಡು ಅವರ ಯಜಮಾನ್ರು ಅವ್ರ ಜೊತೆ ಒಂದು ಸತತವಾಗಿ ಒಂದು 10 ವರ್ಷದಿಂದ ಈಗ ತಾಲೂಕು ಪಂಚಾಯಿತಿ ಮೆಂಬರ್ ಆಗಿ ಅವರ ಕಾಲನಿಗಳಲ್ಲಿ ನೀರಿನ ವ್ಯವಸ್ಥೆ ಇರ್ಬೋದು, ಬೀದಿ ದೀಪಗಳು, ರೋಡ್ ಪೆನ್ಷನ್ಗಳಾಗ್ಬೋದು, ಒಂದು ಒಟ್ಟಿನಲ್ಲಿ ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ಇದೇ ಥರ ಅವ್ರು ಮಾಡುವ ಮುಂದಿನ ಎಲ್ಲ ಕೆಲಸ ಕಾರ್ಯಗಳಾಗ್ಬೋದು, ಅವ್ರ ಮುಂದಿನ ರಾಜಕೀಯ ಜೀವನಕ್ಕೆಲ್ಲ ಶುಭ ಆಗಲಿ ಅಂತ ಹಾರೈಸ್ತಾ, ಇಷ್ಟೊತ್ತು ತಮ್ಮ ಸಮಯವನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಸರ್.